ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ನಾನು ದೀಪಾವಳಿಗೆ ಕೆಲವೊಂದು ಪ್ರಾಡಕ್ಟ್ ತೊಗೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ಯಾಕೆ ತಡವಾಗಿ ಆಗ್ತಾಯಿದ್ದೀನಿ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಸೊ ನಮ್ಮ ತಂಗಿ ಮದುವೆ ಆಯಿತು, ಅದೇ ಕಾರಣಕ್ಕೆ ನಾನು ವೀಡಿಯೋಗಳು ಅವಾಗಲೇ ಮಾಡಿಟ್ಟಿದ್ದೀನಿ, ಅದನ್ನು ಇವಾಗ ಒಂದೊಂದೇ ಹಾಕ್ತಾಯಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ನಾನು ದೀಪಾವಳಿಗೆ ಏನೇನು ತೊಗೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ಈ ಥರ ಫ್ಲವರ್ ಪಾಟು ಮತ್ತು ಸುರ್ಸುರ್ ಬತ್ತಿ, ಕೆಲವೊಂದು ಸೌಂಡ್ ಇಲ್ದಿರೋಂಥ ಪಟಾಕಿಗಳನ್ನೇ ತೊಗೊಂಡಿದ್ದೀನಿ, ಯಾಕಂದರೆ ಪೊಲ್ಯೂಷನ್ ಮಾಡಬಾರ್ದು ಅಂತಲೇ, ಅದೇ ಒಂದು ಕಾರಣಕ್ಕೆ. ಆದರೆ ನನಗೆ ಪಟಾಕಿ ಹೊಡೆಯೋದಂದರೆ ತುಂಬಾ ಇಷ್ಟ. ಸೊ ಚಿಕ್ಕ ವಯಸ್ಸಿಂದನೂ ನಮ್ಮ ತಮ್ಮ ತಂಗಿ ಅಷ್ಟು ಹೊಡೆಯೋದಿಲ್ಲ, ನಾನಂದರೆ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ಹೊಡಿತೀನಿ. ನನಗೆ ಮನಸ್ಸು ಪೂರ್ತಿ ಸಮಾಧಾನ ಆಗೋವರೆಗೂ ಪಟಾಕಿಗಳು ಹೊಡಿತಾ ಇರ್ತೀನಿ, ತುಂಬಾ ಇಷ್ಟ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಅದಕ್ಕೆ ನಾನು ವಿತೌಟ್ ಸೌಂಡದ್ದು ತೊಗೊಂಡು ಬಂದಿರೋದು. ಭೂಮಿ ಚಕ್ರ, ಇದೊಂದು ಹನುಮಂತ ಬಾಲ ಅಂತಾರಲ್ಲ ಅದು, ಈ ಥರ ಒಂದು ಸಿಂಪಲ್ದೇ ತೊಗೊಬಂದಿದ್ದೀನಿ. ಎಲ್ಲ ಸ್ವಲ್ಪ ಕ್ವಾಲಿಟಿದು ಬ್ರ್ಯಾಂಡೆಡ್ದೇ ತೊಗೊಂಡಿದ್ದೀನಿ. ಇದೊಂದು ಶೇರ್ ಮಾಡಬೇಕಾಯಿತು, ಅದಕ್ಕೋಸ್ಕರ ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ ಅಷ್ಟೇ. ನೀವೆಲ್ಲ ಯಾರು ಎಂಜಾಯ್ ಮಾಡಿ ಪಟಾಕಿ ಹೊಡೆದಿದ್ದೀರಾ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದ್ರ ಜೊತೆಗೆ ಕೆಲವೊಂದು ದೀಪಾವಳಿಗೆ ಕೂಡ ಮನೆಗೆ ಬೇಕಾಗಿರುವಂಥ ಪ್ರಾಡಕ್ಟ್ ತೊಗೊಂಡಿದ್ದೆ. ಸೊ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಅವಾಗ ಆಫರ್ ನಡೀತಾ ಇತ್ತಲ್ಲ ಅವಾಗ ತೊಗೊಂಡಿದ್ದು. ಇದೊಂದು ಫ್ಲವರ್ ವಾಸು, ನೋಡೋದಕ್ಕೆ ಗ್ರೀನಿಶ್ ಆಗಿ ಒಂಥರ ಚೆರಿ ಫ್ರೂಟು, ತುಂಬಾ ಸಖತ್ತಾಗಿತ್ತು. ಇದಂತೂ ತುಂಬಾ ಇಷ್ಟಪಟ್ಟು ತುಂಬ ದಿವಸದಿಂದ ನಾನು ಆ್ಯಡ್ ಕಾರ್ಟಲ್ಲಿ ಹಾಕಿಟ್ಕೊಂಡಿದ್ದೆ, ಆಫರ್ ಇದ್ದಾಗ ತೊಗೊಳ್ಳೋಣ ಅಂತ. ಇದು ನೋಡಿ ಈ ಥರ ಬರುತ್ತೆ, ತುಂಬಾ ಇಷ್ಟ ಆಯಿತು ನನಗಂತೂ. ನಮ್ಮ ಮನೇಲಿ ನಮ್ಮ ಅಮ್ಮಗಂತೂ ತುಂಬಾ ಇಷ್ಟ ಆಯಿತು. ಅದು ಬಂದುಬಿಟ್ಟು 230 ರೂಪಾಯಿಗೆ ಏನೋ ಸಿಕ್ತು. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಒಂದು ದೀಪ ತೊಗೊಂಡೆ, ಇದು ಬಂದುಬಿಟ್ಟು 1 ಪೀಸ್ 100 ರೂಪಾಯಿಗೆ ಅಂತ ಸಿಕ್ತು ನನಗೆ. ಅದೇ ಆಫರ್ ಇದ್ದಾಗ ನಾನು ತೊಗೊಂಡಿದ್ದು. ಖಂಡಿತ ನಿಮಗೇನಾದರೂ ಆಫರ್ ಇದ್ದಾಗ ಅದರಲ್ಲಿ ಹಾಕ್ತಾಯಿರ್ತಾರೆ, ಚೆಕ್ ಮಾಡ್ಕೊಂಡು ತಗೊಳ್ಳಿ. ಸ್ವಲ್ಪ ಸೈಜು ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ, ಸ್ವಲ್ಪ ಸೈಜ್ ಚಿಕ್ಕದು. ಸುಮಾರು ಏನಿಲ್ಲ ಅಂದ್ರೂ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಿಡಿಯುತ್ತೆ. ಸೊ ಇದು ದೀಪ ಹಚ್ಚಿದಾಗ ಯಾವತ್ತಾದರೂ ಖಂಡಿತ ವೀಡಿಯೋ ಹಾಕ್ತೀನಿ. ಸದ್ಯಕ್ಕೆ ಇವಾಗ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಬಾಟಲ್ ಎಲ್ ಇ ಡಿ ಲೈಟ್ ಅಂತಲೇ ಹೇಳ್ಬೋದು. ಒಂದು ಚಿಕ್ಕ ಚಿಕ್ಕದು ಬರುತ್ತೆ, ಬಾಟಲ್ ಕ್ಯಾಪ್ಗೆ ಹಾಕೋದು. ಸೊ ನೀವು ಬಾಟಲ್ಗೆ ಕ್ರಾಫ್ಟ್ ಐಡಿಯಾ ಮಾಡಿದಾಗ ಖಂಡಿತ ನಾನು ಇದನ್ನು ಯೂಸ್ ಮಾಡಿ ತೋರಿಸ್ತೀನಿ ಯಾವ ಥರ ಯೂಸ್ ಮಾಡೋದು ಅಂತ. ಯಾಕಂದರೆ ಬಾಟಲ್ ಕ್ರಾಫ್ಟ್ ಕೂಡ ನಮ್ಮ ಚಾನಲಲ್ಲಿ ಬರುತ್ತೆ, ಆಲ್ರೆಡಿ ನಾನು ಒಂದು 2-3 ಥರ ತೋರಿಸಿದ್ದೀನಿ, ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಇದನ್ನು ನೀವು ಸ್ಪೆಲ್ಲಿಂಗ್ ಲೆಟರ್ ಆಗಿ ಕೂಡ ನೀವು ಶೇಪ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಏನಂದರೆ ನೋಡಿ, ಈ ಥರ ನಾನು ಲೈಟ್ ತೊಗೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಯೆಲ್ಲೋ ಕಲರ್ದು, ಇದು ಬಂದುಬಿಟ್ಟು 10 ಮೀಟ್ರದು, ಜಸ್ಟ್ ನನಗೆ 200 ಸಿಕ್ತು, ಅದಕ್ಕೋಸ್ಕರ ತೊಗೊಂಡೆ. ತುಂಬಾ ಇಷ್ಟ ಆಯಿತು, ಯೆಲ್ಲೋ ಕಲರು ತುಂಬಾ ಚೆನ್ನಾಗಿರುತ್ತೆ. ಅದು ನಮ್ಮ ಮನೆ ಹತ್ರ ಗಿಡ ಮರ ಇರೋದ್ರಿಂದ ನಾನು ಮರಕ್ಕೆಲ್ಲ ಲೈಟ್ ಸುತ್ತಿ ಅದು ನೀವು ನೋಡಬೇಕು ಒಂದ್ಸರಿ. ಖಂಡಿತ ವೀಡಿಯೋ ಏನಾದರೂ ನಾನು ಹಬ್ಬಕ್ಕೆ ಹಿಡ್ದಿದ್ದೀನಿ, ಅದು ಏನಾದರೂ ಇದ್ದರೆ ಹಾಕ್ತೀನಿ ಖಂಡಿತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ನೋಡಿ, ಈ ಥರ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆ ಹತ್ರ ನಾನು ಮರಕ್ಕೆ ಸುತ್ತಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ತಂಗಿ ಮದುವೆಗೆ ನಾವೇನು ಅಷ್ಟು ಗ್ರ್ಯಾಂಡಾಗಿ ಲೈಟ್ ಸೆಟ್ ಎಲ್ಲ ಹಾಕ್ಸಿಲ್ಲ, ನಾವು ಬಾಡಿಗೆಗೆಲ್ಲ ಹಾಕ್ಸಿಲ್ಲ. ಈ ಥರ ಅಮೆಝಾನಲ್ಲಿ ಆಫರ್ ಇತ್ತು. ಇದು ಬಂದುಬಿಟ್ಟು 45 ಮೀಟ್ರದು, ಎಷ್ಟು 350-400 ಅನಿಸುತ್ತೆ. ಸೊ 400 ಇರಬೇಕು ಮೇ ಬಿ. 45 ಮೀಟ್ರದು ಆಫರ್ ಬಿಟ್ಟಿದ್ದು, ದೀಪಾವಳಿ ಟೈಮಲ್ಲೇ ಬಿಟ್ಟಿದ್ರು. ಆ ಥರದ್ದು 2 ತೊಗೊಂಡಿದ್ದೀನಿ, ಒಟ್ಟು 90 ಮೀಟ್ರ್ ಆಗುತ್ತೆ. ಸೊ ಆಲ್ರೆಡಿ ಮನೆಗೆ ಸುಮ್ಮನೆ ಚಪ್ರಕ್ಕೆ ಮನೆಗೆಲ್ಲ ನಾವೇ ಏನಕ್ಕೆ ಬಾಡಿಗೆ ತೊಗೊಳ್ಳೋದನ್ಬಿಟ್ಟು, ಮನೆಗೂ ಆಗುತ್ತಲ್ಲ, ಯಾವುದಾದ್ರು ಫಂಕ್ಷನ್ ಟೈಮಲ್ಲಿ ಯೂಸ್ ಮಾಡ್ಕೋಬೋದು ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ 8 ಇದು ಸೆಟ್ ಬರುತ್ತೆ, ಅಂದರೆ 8 ಡಿಸೈನ್ ಬರುತ್ತೆ. ಸೊ ನಮ್ಗೆ ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ಕೋಬೋದು. ಇಷ್ಟೇ ನಾನು ದೀಪಾವಳಿಗೆ ಒಂದು ಸಿಂಪಲ್ ನಿಮಗೆ ವೀಡಿಯೋ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟು ದೀಪಾವಳಿಗೆ ಅಂತಲೇ ಶಾಪಿಂಗ್ ವೀಡಿಯೋ ತುಂಬಾ ಮಾಡಿಟ್ಟಿದ್ದೀನಿ ಆಲ್ರೆಡಿ. ನನ್ನಂತೂ ತುಂಬ ವೀಡಿಯೋ ಇದೆ, ಏನಂದರೆ ಲೇಟಾಗಿ ಹಾಕ್ತಾಯಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಮನೆಗೆ ಒಂದು ಬೇಕಾಗಿರುವಂಥ ಐಟಮ್, ಇದು ಸಹ ಒಂದು 3D ಎಫೆಕ್ಟಲ್ಲಿ ಇರುವಂಥ ಲೈಟು. ಇದು ಒಂದು ಸ್ವಲ್ಪ ನೋಡೋದಕ್ಕೆ ರೌಂಡ್ ಶೇಪ್ ಆಗಿರುತ್ತೆ. ಇದನ್ನು ನೀವು ಎಲ್ಲಿ ಬೇಕಾದ್ರೂ ಇಡ್ಬೋದು, ಒಂದು ಚಿಕ್ಕ ಜಾಗದಲ್ಲಿ ಇಟ್ಟರೂ ತುಂಬಾ ಸಿಂಪಲಾಗಿ ಸೂಪರಾಗಿರುತ್ತೆ. ಇದೊಂಥರ ಪಾರ್ಟಿ ವೇರ್ ಹಾಕುವಂಥ ಲೈಟ್ಗಳು. ಸೊ ಇವಾಗ ಪಾರ್ಟಿಗಳಲ್ಲಿ ನೀವೇ ನೋಡಿರ್ತೀರ, ಕಲರ್ ಕಲರ್ ಲೈಟ್ ಬರುತ್ತಲ್ಲ, ಅದೇ ರೀತಿ ಇದು. ಆದರೆ ಇದು ಮಕ್ಕಳ ಬೆಡ್ರೂಮ್ಗೆ ಮತ್ತು ಸಿಂಪಲಾಗಿ ಬರ್ತಡೇ ಮಾಡಿದಾಗ ನೀವೇ ಹಾಕಿದ್ರೆ ಒಂದು ಕಲರ್ ಎಫೆಕ್ಟು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಶೆಲ್ ಕೂಡ ಹಾಕ್ಬೋದು, ಮತ್ತು ಇದರಲ್ಲಿ 3 ಥರ ಬಟನ್ ಕೊಟ್ಟಿದ್ದಾರೆ. ಮತ್ತು ಶೆಲ್ ಇಲ್ಲ ಅಂದರೆ ಈ ಥರ ಚಾರ್ಜರ್ ಕೂಡ ಯೂಸ್ ಮಾಡಿ ನೀವು ಲೈಟ್ ಆನ್ ಮಾಡ್ಕೋಬೋದು. ಮೇಲೆ ಇರುವಂಥ ಕ್ಯಾಪ್ ಹಾಕಿದ್ರೆ ಸ್ವಲ್ಪ ಲೈಟಾಗಿರುತ್ತೆ, ಮೇಲೆ ಇರೋ ಕ್ಯಾಪ್ನ ಈಸಿಯಾಗಿ ತೆಗಿಬೋದು. ನಿಮಗೆ ಸಪ್ರೇಟಾಗಿ ವೀಡಿಯೋ ಬೇಕಂದರೆ ಹೇಳಿ, ಖಂಡಿತ ಹಾಕ್ತೀನಿ. ನೀವು ಮನೇಲಿ ಬರ್ತಡೇ ಪಾರ್ಟಿ ಮಾಡಿದಾಗ ಅಂತಲೇ ಎಲ್ಲ ನೀವು ಏನಾದರೂ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ದೇವ್ರನ್ನ ಕುಣಿಸುವಂಥ ಪೂಜೆ ಟೈಮಲ್ಲೆಲ್ಲ ಇಡ್ಬೋದು ನೀವು, ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಲೈಟ್ ಮಾತ್ರ ಸಖತ್ತಾಗಿತ್ತು, ನಿಮಗೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಮತ್ತು ನಮ್ಮ ತಂಗಿ ಮದುವೆ ಇದ್ದಿದ್ದ ಕಾರಣಕ್ಕೋಸ್ಕರನೇ ನಾನು ವೀಡಿಯೋಗಳು ಹಾಕ್ತಲಿಲ್ಲ, ಆಲ್ರೆಡಿ ವೀಡಿಯೋಗಳು ತುಂಬಾ ಮಾಡಿಟ್ಟಿದ್ದೀನಿ, ತಡವಾಗಿ ಬರ್ತಾ ಇರುತ್ತೆ ಅಷ್ಟೇ, ಬೇಜಾರು ಮಾಡ್ಕೋಬೇಡಿ. ನೀವು ಕೇಳೋವಂಥ ಟಿಪ್ಸ್ ವೀಡಿಯೋ ಆಗಿರಲಿ,
ಮತ್ತು ಕ್ರಾಫ್ಟ್ ಐಡಿಯಾಸ್ ಎಲ್ಲ ಇನ್ನು ಮುಂದೆ ಬರ್ತಾ ಇರುತ್ತೆ. ಸೊ ಇನ್ಮೇಲೆ ನಾನು ವೀಡಿಯೋಗಳು ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಮತ್ತಷ್ಟು ಇದೇ ರೀತಿ ವೀಡಿಯೋಗೋಸ್ಕರ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.